ಹೈದರಾಬಾದ್ ಕರ್ನಾಟಕದ ಕೊಪ್ಪಳದ ಜಿಲ್ಲೆಯಲ್ಲಿರುವ ಕುಕನೂರು ಗ್ರಾಮದಲ್ಲಿ ಸಿಎಂ ಯಡಿಯೂರಪ್ಪನವರು ಮಾರ್ಚ್ 5 ನಡೆಯುವ ಬಜೆಟ್ ಮಂಡನೆಗೆ ಎಲ್ಲಾ ಸಿದ್ಧತೆ ನಡೆದಿದೆ ಎಂದು ಹೇಳಿಕೆ ನೀಡಿದರು. ಈ ಬಾರಿಯ ಬಜೆಟ್ ಅಧಿವೇಶನ ಐತಿಹಾಸಿಕವಾಗಲಿದೆ ಎಂದ ಸಿಎಂ, ಬಜೆಟ್ ಅಧಿವೇಶನದಲ್ಲಿ ಈ ಬಾರಿ ಎಲ್ಲಾ ಶಾಸಕರು ಸಂವಿಧಾನದ ಬಗ್ಗೆ ಮಾತನಾಡಲಿದ್ದಾರೆ. ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪು ಮಾಡಿಕೊಡಲಾಗುತ್ತದೆ. ಸಂವಿಧಾನದ ಕನ್ನಡದ ಪ್ರತಿ ಮುದ್ರಿಸಿ ಎಲ್ಲರಿಗೂ ನೀಡುತ್ತೇವೆ, ಓದಿಕೊಂಡು ಬಂದು ಅದರ ಬಗ್ಗೆ ಮಾತನಾಡಲು ಅವಕಾಶ ನೀಡಲಾಗುವುದು ಎಂದು ಮಾತೃಭಾಷೆಗೆ ಒತ್ತನ್ನು ಕೊಟ್ಟರು. ಸಂವಿಧಾನದ ಬಗ್ಗೆ 3-4 ತಾರೀಕು ಎಲ್ಲ ಸದಸ್ಯರು ಒಂದು ಕಾರ್ಯಕ್ರಮವನ್ನು 2 ಇಟ್ಕೊಂಡಿದ್ದೇವೆ. ಸಂವಿಧಾನದ ಕನ್ನಡ ಒಂದು ಅನುವಾದವನ್ನು ಎಲ್ಲ ಶಾಸಕರಿಗೂ ತಲುಪಿಸಿದ್ದೇವೆ. ಎಲ್ಲರೂ ಸ್ಟಡಿ ಮಾಡ್ಕೊಂಡು ಬಂದು ಎಲ್ಲರೂ ಮಾತಾಡಬೇಕು ಅಂತ ಅವರು ತಿಳಿಸಿದ್ದೇವೆ. ಮದುವೆಗೆ ಬರಲೇಬೇಕು ಅಂತ ಹೇಳಿದರು, ಡೆಲ್ಲಿಯಿಂದ ಬಂದೆ. ಈಗ ತಕ್ಷಣ ಒಂದು 5 ಅಲ್ಲಿ ಅಕ್ಷತೆ ಹಾಕಿಬಿಟ್ಟು ವಾಪಸ್ ಹೋಗಬೇಕು, ಬಜೆಟ್ ಸಿದ್ಧತೆ ಎಲ್ಲ ಮಾಡೋ ದೃಷ್ಟಿಯಿಂದ. ಅದಕ್ಕೋಸ್ಕರ ಬನ್ನಿ ಸರ್. ಯಡಿಯೂರಪ್ಪಗೆ ವಯಸ್ಸಾಗಿದೆ. ಯಡಿಯೂರಪ್ಪರಿಗೆ ವಯಸ್ಸಾಗಿದೆ, ಆಡಳಿತ ನಡೆಸಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ, ಆಡಳಿತ ಮಾಡಕ್ಕಾಗ್ತಿಲ್ಲ ಅಂತ ಹೇಳಿ ಹೈಕಮಾಂಡ್ ಗೆ ದೂರು ಕೊಡ್ತಿದಾರೆ ಅಂತ ಕೇಳ್ತಿದಾರೆ ಸರ್. ಅವ್ರು ಒಳ್ಳೇದಾಗಲಿ ಅವ್ರಿಗೆ ಹೇಳಿದ್ರು. ಮಾರ್ಚ್ 3 ಮತ್ತು 4 ಎಲ್ಲರೂ ಸಂವಿಧಾನದ ಬಗ್ಗೆ ಮಾತನಾಡಲಿದ್ದಾರೆ. ಇಂದು ಬಜೆಟ್ ಮೀಟಿಂಗ್ ಇದೆ, ಬೇಗ ಹೋಗಬೇಕಾಗಿದೆ ಎಂದಾಗ ಯಡಿಯೂರಪ್ಪ, ನಿಮಗೆ ವಯಸ್ಸಾಗಿದೆ, ಆಡಳಿತ ನಡೆಸುವುದಕ್ಕೆ ಆಗುತ್ತಿಲ್ಲ ಎಂಬ ಪ್ರತಿಪಕ್ಷಗಳ ನಾಯಕರ ಆರೋಪದ ಯಕ್ಷ ಪ್ರಶ್ನೆಗೆ ಪ್ರತಿಕ್ರಿಯೆ ಹೇಳಿದವರಿಗೆ ಒಳ್ಳೆಯದಾಗಲಿ ಎಂದ ಸಿಎಂ ಯಡಿಯೂರಪ್ಪನವರು ಗೌರವ ವಂದನೆ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಯಲಬುರ್ಗಾ ಶಾಸಕ ಹಾಲಪ್ಪ ಆಚಾರ್ ಅಣ್ಣನ ಮಕ್ಕಳ ಮದುವೆಯಲ್ಲಿ ಭಾಗವಹಿಸಲು ಸಿಎಂ ಯಡಿಯೂರಪ್ಪನವರು ಬಂದಿದ್ದರು. ಶರಣಪ್ಪ ಗಮಗೇರ, ಕನ್ನಡ ಟಿವಿ, ಕೊಪ್ಪಳ.